ಇದೇನೋ ದೊಡ್ಡ ಲ್ಯಾಬೋರೇಟರಿ, ನಾನು ವಿಜ್ಞಾನಿ ಅಂತಲ್ಲ. ಕಣ್ಣಿ ಕಂಡಿತ್ತು, ಕುತೂಹಲವಾಗಿತ್ತು. ಅದು ಹೇಗಿತ್ತು ಅದನ್ನು ಹಾಗೆಯೇ ವಾಸ್ತವವಾಗಿ ನಿಮ್ಗೆ ಹಂಚಿಕೊಂಡಿದ್ದೀನಿ. ಸುಮ್ಮನೆ ಒಂದು ಪ್ರಯೋಗ, ಗಲಾಟೆ ಮಾಡ್ತಾ ಕೂತ್ಕೋಬೇಡಿ ಕಾಮೆಂಟ್ ಸೆಕ್ಷನಲ್ಲಿ. ನಾನು ಕೈ ತಿರುಗಿಸ್ದೆ ಅಂತೆಲ್ಲ ಏನು ಮಾಡಲ್ಲ, ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ನೋಡಿ. ಆಗೋದು ಇದು ಮಾಡೋದಲ್ಲ, ಇದು ಚಿನ್ನದ ಸರ. ನಮ್ಮಲ್ಲಿ ಪ್ರಾಣಶಕ್ತಿಯನ್ನು ಗುರುತು ಹಿಡೀಲಿಕ್ಕೆ ಇದನ್ನು ಕೂಡ ಬಳಸ್ತಾರೆ. ನನ್ನ ಮುಂದೆ ಒಂದು ಇಲ್ಲಿ ರುದ್ರಾಕ್ಷಿ ತಂದುಕೊಟ್ರು, ಒಂದು 100 ವರ್ಷದ ಹಳೆಯದು ಅಂತ ಯಾರು ನೋಡಿ. ನಾನು ಏನು ಮಾಡ್ತಾ ಇಲ್ಲ, ನನ್ನ ಕೈ ತಿರುಗಿಸ್ತಾನೇ ಇಲ್ಲ ನೋಡಿ. ಹೇಗೆ ತಿರುಗ್ತಾ ಇದೆ ನೋಡಿ, ಇದು ನೋಡಿದ್ರಲ್ಲ. ಇನ್ನೊಂದು ತೋರಿಸ್ತೀನಿ ನಿಮಗೆ, ಇದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಇದು ಸೇಬಿನ ಹಣ್ಣು, ಇದಕ್ಕೆ ಇನ್ನೂ ಜೀವ ಇದೆ. ನಮ್ಮಲ್ಲಿ ಹಣ್ಣನ್ನು ಯಾಕೆ ತಿನ್ನೋದು ಅಂತ, ಹಣ್ಣಲ್ಲಿ ಪ್ರಾಣಶಕ್ತಿ ಜಾಸ್ತಿ ಇರ್ತದೆ ನೋಡಿ. ಇದು ನಾನು ಏನು ಮಾಡಿಲ್ಲ. ಇವತ್ತು ಆಧುನಿಕವಾದ ಏನು ಆಹಾರದ ಸತ್ವವನ್ನು ಗಮನಿಸಲಿಕ್ಕೆ ನಾವು ನ್ಯೂಟ್ರಿಷನ್ಸು, ಕ್ಯಾಲೋರೀಸ್ ಅಂತೆಲ್ಲ ಹೇಳ್ತೀವಿ. ಆದರೆ ಯೋಗಿಕ ಪರಿಭಾಷೆಯಲ್ಲಿ ಮತ್ತು ಆಯುರ್ವೇದದಲ್ಲಿ ನಾವು ಆಹಾರದಲ್ಲಿ ಎಷ್ಟು ಪ್ರಾಣಶಕ್ತಿ ಇದೆ ಅನ್ನೋದನ್ನು ಗಮನಿಸಿಕೊಂಡು ಅದು ಸಾತ್ವಿಕ ರಾಜಸ ತಾಮಸ ಅಂತ ಪರಿಗಣಿಸ್ತೀವಿ ನೋಡಿ. ಹೇಗೆ ತಿರುಗ್ತಾ ಇದೆ ಬಲಗಡೆ. ಹೇಳಿದ ಹೂವು ಇಟ್ಟಿದ್ದೀನಿ, ಯಾಕೆ ದೇವರಿಗೆ ಹೂವು ಹಾಕೋದು ಅಂದರೆ ಇದೇ ವಿಗ್ರಹಕ್ಕೆ ಅಥವಾ ಆ ಪ್ರಾಣ ಪ್ರತಿಷ್ಠೆ ಆಗಿರೋ ಜಾಗಕ್ಕೆ ಪ್ರಾಣಶಕ್ತಿಯನ್ನು ಜಾಸ್ತಿ ಕೊಡಬೇಕು ಅನ್ನೋ ಉದ್ದೇಶದಿಂದ. ನೋಡಿ ಗಮನಿಸಿದ್ರ, ನಾನು ಏನು ಮಾಡಿಲ್ಲ, ಕೈ ನಂದು ಮೂವ್ ಆಗದೆ ಇದೆ. ಈಗ ಇನ್ನೊಂದು ಮಜಾ, ಯಾವುದು ಇದು ಬ್ರ್ಯಾಂಡ್ ಅಂತ ಬೇಡ. ಇದೊಂದು ಆಹಾರವನ್ನು ಮಾಡಿ 3 ಗಂಟೆ ಆದಮೇಲೆ ಅದನ್ನು ಯಾತಯಾಮ ಅಂತ ಕರೀತಾರೆ, ಪ್ರಾಣಶಕ್ತಿ ಕಡಿಮೆ ಆಗುತ್ತೆ ಅಂತ ಕರೀತಾರೆ. ಅದರಲ್ಲಿ ಒಳ್ಳೆಯ ಕ್ಯಾಲೋರಿ ಇರ್ಬೋದು, ಅದಕ್ಕೆ ಒಳ್ಳೆಯ ಅದರಲ್ಲಿ ಸತ್ವ ಇರ್ಬೋದು, ಅದರಲ್ಲಿ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ವೈಜ್ಞಾನಿಕವಾಗಿ ನಮಗಿರ್ಬೋದು. ಆದರೆ ಆಹಾರ ಅಡುಗೆ ಮಾಡಿದ್ದು ಕನಿಷ್ಠ ಪಕ್ಷ ಆವತ್ತಿನ ಆಹಾರವನ್ನು ಆವತ್ತೇ ತಿನ್ನಬೇಕು ಅಂತ, ಒಂದು 2-3 ಉಪ್ಪಿನಕಾಯಿ, ಈ ಇಡ್ಲಿ ದೋಸೆ ಅಂಥದ್ದನ್ನು ಬಿಟ್ಟರೆ ಬಹುತೇಕ ಆವತ್ತಿನ ಆಹಾರವನ್ನು ಆವತ್ತೇ ತಿನ್ನಬೇಕು. ಒಬ್ಬ ಯೋಗ ಸಾಧಕ ಅಂತೂ 3 ಗಂಟೆ ಮೇಲೆ ಆಹಾರ ಮಾಡಿದ ತಿನ್ನಬಾರ್ದು ಅಂತ ಹೇಳುತ್ತೆ. ಇದು ನೋಡಿ, ನಾನು ಏನು ಮಾಡ್ತಾ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ, ಮೂವ್ ಆಗ್ತಿಲ್ಲ ನೋಡಿ, ನೆಗೆಟಿವ್ ಉಲ್ಟಾ ತಿರುಗ್ತಾ ಇದೆ ನೋಡಿ. ನಾನು ಏನು ಮಾಡ್ತಾ ಇಲ್ಲ ನೋಡಿ. ಈ ಸೇಬಿನ ಹಣ್ಣಲ್ಲಿ ರೈಟ್ ಸೈಡು, ಆ ರುದ್ರಾಕ್ಷಿಯಲ್ಲಿ ಎಷ್ಟು ರೈಟ್ ಸೈಡ್ ತಿರುಗ್ತೋ, ಆ ರುದ್ರಾಕ್ಷಿ ಎಷ್ಟು ವೇಗವಾಗಿ ರೈಟ್ ಸೈಡ್ ತಿರುಗ್ತಲ್ಲ ಸರ, ಅಷ್ಟಕ್ಕೆ ಅದಕ್ಕಿಂತ ಜಾಸ್ತಿ ವೇಗವಾಗಿ ಆಹಾರ ಎಡಗಡೆ ತಿರುಗ್ತಾ ಇದೆ. ಯಾವಾಗ ನಾವು ನೆಗೆಟಿವ್ ಕ್ರಾನಿಕ್ ಫುಡ್ಡನ್ನು ನಾವು ತಿಂತಾ ಹೋಗ್ತೀವಿ, ಮನಸ್ಸಲ್ಲಿ ದೇಹದಲ್ಲಿ ಜಾಡ್ಯ ಹೆಚ್ಚಾಗ್ತಾ ಹೋಗುತ್ತೆ, ಅಲರ್ಟ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ, ಆಮೇಲೆ ವಿಪರೀತವಾದ ನೋಡಿ ಹೆಂಗೆ ತಿರ್ತಾ ಇದೆ ನೋಡಿ. ನಾನು ಏನು ಮಾಡ್ತಾ ಇಲ್ಲ, ಮುಂದೆ ಒಬ್ಬರು ಕೂತಿದ್ದಾರೆ ಕೇಳಿ, ಅವರು ಕೂಡ ಮಾಡಿದರು. ನೀವು ಇಟ್ಕೊಂಡ್ರಲ್ವ ಇದನ್ನು, ಹಾಂ ನೀವು ತಿರುಗಿಸ್ತಾ ಇದ್ದೀರಾ? ಇಲ್ಲ, ಅದೇ ತಿರುಗ್ತಲ್ವಾ. ಹಾಂ ನೋಡಿ ಹೇಗೆ ತಿರುಗ್ತಾ ಇದೆ ನೋಡಿ, ಹೀಗೆ ಉಲ್ಟಾ ತಿರುಗ್ತಾ ಇತ್ತಲ್ಲ. ಇದೇ ಒಂದು ಸೇಬನ್ನು ಇಟ್ಟರೆ ನೋಡಿ, ಏನು ತಿರುಗಿಸ್ತಾ ಇಲ್ಲ ನೋಡಿ. ಸುಮ್ಮನೆ ಒಂದು ಕುತೂಹಲ, ಇದೇನೋ ದೊಡ್ಡ ಲ್ಯಾಬೋರೇಟರಿ, ನಾನು ವಿಜ್ಞಾನಿ ಅಂತಲ್ಲ. ಕಣ್ಣಿ ಕಂಡಿತ್ತು, ಕುತೂಹಲವಾಗಿತ್ತು. ಅದು ಹೇಗಿತ್ತು ಅದನ್ನು ಹಾಗೆಯೇ ವಾಸ್ತವವಾಗಿ ನಿಮ್ಗೆ ಹಂಚಿಕೊಂಡಿದ್ದೀನಿ. ನಿಮ್ಮ ಆಹಾರ, ನಿಮ್ಮ ವಿಹಾರ, ನಿಮ್ಮ ಬದುಕು, ನಿಮ್ಮ ಆಯ್ಕೆಗಳು, ಸುಮ್ಮನೆ ಹಂಚಿಕೊಂಡೆ. ಗಲಾಟೆ ಮಾಡಿಬಿಡಿ, ನೀವು ಪ್ರಯೋಗ ಮಾಡಿ ನೋಡಿ.